ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಜೆಡಿಎಸ್ ನಿಂದ ಭರ್ಜರಿಯಾಗಿ ಪ್ರಚಾರವನ್ನ ಮಾಡಲಾಗ್ತಾ ಇದೆ. ವಾರ್ಡ್ ನಂಬರ್ 44 ರಲ್ಲಿ ಜಿಟಿ ದೇವೇಗೌಡರು ರೋಡ್ ಶೋ ನಡೆಸಿದ್ದಾರೆ. ಜಿಟಿಡಿ ಗೆ ಹೂವಿನ ಹಾರ ಹಾಕಿ ಬಡಾವಣೆ ನಿವಾಸಿಗಳು ಸ್ವಾಗತಿಸಿರುವಂತದ್ದು. ಜಿಟಿ ದೇವೇಗೌಡ ರೋಡ್ ಶೋಗೆ ಅಭೂತಪೂರ್ವ ಬೆಂಬಲ ವ್ಯಕ್ತವಾಗಿದೆ. ರೋಡ್ ಶೋನಲ್ಲಿ ನೂರಾರು ಬೈಕ್ ಸವಾರರು ಬೆಂಬಲಿಗರು ಭಾಗಿಯಾಗಿರುವಂತದ್ದು. ಜೆಡಿಎಸ್ ಗೆ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ವಾತಾವರಣ ಚೆನ್ನಾಗಿದೆ. ನಾನು ಮಾಡಿದ ಅಭಿವೃದ್ಧಿ ಕಾರ್ಯಗಳ ಬಗ್ಗೆ ಜನ ಮಾತನಾಡುತ್ತಾ ಇದ್ದಾರೆ. ಕ್ಷೇತ್ರದಲ್ಲಿ ನನಗೆ ಸಿಕ್ಕ ಪೂರ್ಣಕುಂಭ ಸ್ವಾಗತ ಯಾರಿಗೂ ಸಿಕ್ಕಿಲ್ಲ. ಚಾಮುಂಡೇಶ್ವರಿ ಕ್ಷೇತ್ರದ ಜನರು ಅಭಿವೃದ್ಧಿಯ ಪರವಿದ್ದಾರೆ. ಎಂದಿಗೂ ಚಾಮುಂಡೇಶ್ವರಿ ಕ್ಷೇತ್ರದ ಜನ ನನ್ನ ಕೈಬಿಟ್ಟಿಲ್ಲ. ಈ ಬಾರಿಯ ಚುನಾವಣೆಯಲ್ಲೂ ನಾನು ಗೆದ್ದೇ ಗೆಲ್ತೇನೆ, ಗೆಲುವು ಖಚಿತ ಅಂತ ಹೇಳಿ ನ್ಯೂಸ್ ಒನ್ ಗೆ ಜೆಡಿಎಸ್ ಅಭ್ಯರ್ಥಿ ಜಿಟಿ ದೇವೇಗೌಡ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಎಸ್, ಚಾಮುಂಡೇಶ್ವರಿ ಕ್ಷೇತ್ರ ಹೈ ವೋಲ್ಟೇಜ್ ಕ್ಷೇತ್ರವಾಗಿ ಮಾರ್ಪಟ್ಟಿರುವಂಥದ್ದು. ಕಳೆದ ಒಂದು ಚುನಾವಣೆಯಲ್ಲಿ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಸಿದ್ದರಾಮಯ್ಯನವರು ಜಿಟಿ ದೇವೇಗೌಡರ ವಿರುದ್ಧ ಸೋತಿದ್ರು. ಇದೀಗ ಆ ಸೋಲಿನ ಸೇಡನ್ನ ತೀರಿಸ್ಕೊಳ್ಳೋದಕ್ಕೆ ಜೆಡಿಎಸ್ ತೊರೆದು ಕಾಂಗ್ರೆಸ್ ಪಕ್ಷವನ್ನ ಸೇರ್ಪಡೆಗೊಂಡಂತಹ ಮಾವಿನಹಳ್ಳಿ ಸಿದ್ದೇಗೌಡರಿಗೆ ಟಿಕೆಟ್ ನೀಡಲಾಗಿದೆ. ಚಾಮುಂಡೇಶ್ವರಿ ಕ್ಷೇತ್ರದಿಂದ ಮಾವಿನಹಳ್ಳಿ ಸಿದ್ದೇಗೌಡರು ಕಣದಲ್ಲಿರುವಂಥದ್ದು. ಹೀಗಾಗಿ ಟಫ್ ಫೈಟ್ ಕೂಡ ಏರ್ಪಟ್ಟಿದೆ. ಜಿಟಿ ದೇವೇಗೌಡರು ಕೂಡ ಅಬ್ಬರದ ಪ್ರಚಾರವನ್ನು ಮಾಡ್ತಾ ಇರುವಂಥದ್ದು. ವಾರ್ಡ್ ನಂಬರ್ 44 ರಲ್ಲಿ ಜಿಟಿ ದೇವೇಗೌಡರು ರೋಡ್ ಶೋ ನಡೆಸಿದ್ದಾರೆ. ಜಿಟಿ ದೇವೇಗೌಡರಿಗೆ ಹೂವಿನ ಹಾರ ಹಾಕಿ ಬಡಾವಣೆ ನಿವಾಸಿಗಳು ಸ್ವಾಗತಿಸಿದ್ದಾರೆ. ಈ ಬಾರಿ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಗೆದ್ದೇ ಗೆಲ್ತೇನೆ ಅಂತೇಳಿ ಜಿಟಿ ದೇವೇಗೌಡರು ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ. ಈ ಸಂಬಂಧ ನಮ್ಮ ಪ್ರತಿನಿಧಿ ಯಶಸ್ ಮೌತ್ರ ಜೆಡಿಎಸ್ ಅಭ್ಯರ್ಥಿ ಜಿಟಿ ದೇವೇಗೌಡರನ್ನ ಮಾತನಾಡಿಸಿದ್ದಾರೆ, ಬನ್ನಿ ನೋಡೋಣ. ಚುನಾವಣಾ ಕಣ ಸಾಕಷ್ಟು ರಂಗೇರ್ತಾ ಇದೆ. ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಹಾಲಿ ಶಾಸಕರಂತಹ ಜಿಟಿ ದೇವೇಗೌಡರು ಅಬ್ಬರದ ಪ್ರಚಾರ ಮಾಡ್ತಾ ಇದ್ದಾರೆ. ನಮ್ಮ ಮಟ್ಟಿದ್ರೆ ಬಂದ್ಬಿಟ್ಟು ಮಾತಾಡೋಣ. ಸರ್ ನಮಸ್ತೆ ಸರ್, ಇನ್ನೇನು ಚುನಾವಣೆಗೆ ಕೆಲವೇ ದಿನಗಳಿದೆ, ಹೇಗಿದೆ ಸರ್ ರೆಸ್ಪಾನ್ಸ್? ನೀವು ಹೋಗಿದ ಕಡೆ ಎಲ್ಲ ಜನ ಯಾವ ರೀತಿ ಸ್ಪಂದಿಸ್ತಾ ಇದ್ದಾರೆ ಸರ್? ನಾನು ಮತದಾರರ ಬಳಿಗೆ ಹೋದಾಗ ಯಾವಾಗಲೂ ಚುನಾವಣೆಯಲ್ಲಿ ಇಷ್ಟೊಂದು ಪೂರ್ಣ ಕುಂಭದ ಸ್ವಾಗತದೊಂದಿಗೆ ಸ್ವಾಗತ ಮಾಡ್ತಾರೆ. ನಾವು ನಿಮ್ಮನ್ನು ಗೆಲ್ಲಿಸ್ತೀವಿ, ಕುಮಾರಸ್ವಾಮಿಯವರು ಮುಖ್ಯಮಂತ್ರಿ ಆಗಬೇಕು, ನೀವು ಕೂಡ ಗೆದ್ದು ಮಂತ್ರಿ ಆಗಬೇಕು ಅನ್ನೋ ಆಸೆ ಭಾಳ ಜನ ಇಟ್ಕೊಂಡಿದ್ದಾರೆ. ಅದಕ್ಕೆ ಎಲ್ಲರೂ ಕೂಡ ಅತ್ಯಂತ ಪ್ರೀತಿ ವಿಶ್ವಾಸ ಜಾಸ್ತಿ ಆಗಿದೆ. ನಿನ್ನೆ ಕೂಡ ಕುಮಾರಸ್ವಾಮಿಯವರು ಕೂಡ ಬಂದಿದ್ದರು, ಸಾಕಷ್ಟು ಜನ ಏನು ಅವರ ಪರವಾಗಿ ಘೋಷಣೆ ಇರ್ಬೋದು, ಅಥವಾ ಮುಖ್ಯಮಂತ್ರಿ ಆಗಬೇಕು ಮತ್ತು ನೀವು ಶಾಸಕರಾಗಬೇಕು ಅಂದರು. ಆ ಬೆಂಬಲ ನೋಡೋದು ಏನು ಅನಿಸ್ತು ಸರ್? ಏನು ಅನಿಸುತ್ತೆ, ಕುಮಾರಣ್ಣನ ಸರ್ಕಾರ ಬರುತ್ತೆ, ಮುಖ್ಯಮಂತ್ರಿ ಆಯ್ತಾರೆ ಅಂತ ಅನಿಸುತ್ತೆ ಸರ್. ಮತ್ತು ಈಗ ನೀವು ಸಾಕಷ್ಟು ಚುನಾವಣೆಗಳಲ್ಲಿ ಅಥವಾ ಸಾಕಷ್ಟು ಏಳು ಬೀಳುಗಳನ್ನ ನೋಡಿದ್ದೀರಿ, ನೀವೇ ಬೆಳೆಸಿದಂತಹ ನಿಮ್ಮ ಒಂದು ಏನೀಗ ಕಾಂಗ್ರೆಸ್ನ ಅಭ್ಯರ್ಥಿ ಆಗಿದ್ದಾರೆ, ನೀವೇ ಸಹಕಾರಿ ಕ್ಷೇತ್ರದಲ್ಲಿ ಅವ್ರನ್ನ ಬೆಳೆಸಿದ್ರಿ, ಈಗ ಅವರು ಕೂಡ ಕಾಂಗ್ರೆಸ್ನ ಅಭ್ಯರ್ಥಿ ಆಗಿದ್ದಾರೆ, ನಿಮ್ಗೇನು ಅನಿಸುತ್ತೆ ಅಂತ ಹೇಳಿ? ಅದೇ ನಿಜವಾದ ಪ್ರಜಾಪ್ರಭುತ್ವ ಸರ್. ಮತ್ತು ಇವತ್ತು ಸಿದ್ದರಾಮಯ್ಯನವರು ಕೂಡ ಅವ್ರ ಪರ ಪ್ರಚಾರಕ್ಕೆ ಬರ್ತಾ ಇದ್ದಾರೆ ಚಾಮುಂಡೇಶ್ವರಿ ಕ್ಷೇತ್ರಕ್ಕೆ. ಹೀಗಾಗಿ ಕಳೆದ ಬಾರಿ ನೀವು ಅವ್ರನ್ನ ನೇರವಾಗಿ ಸೋಲಿಸಿದ್ರಿ, ಇವತ್ತು ಅವರು ಏನು ನಿಮ್ಮದೇ ಶಿಷ್ಯನ ನಿಮ್ಮ ಮುಂದೆ ಬಿಟ್ಟಿದ್ದಾರೆ, ಮತದಾರರು ಯಾವ ರೀತಿ ಸ್ಪಂದಿಸ್ತಾರೆ ಅಥವಾ ನೀವು ಯಾವ ರೀತಿಯಾಗಿ ತಂತ್ರಗಾರಿಕೆ ಮಾಡಿದ್ದೀರಿ ಸರ್? ನನ್ನಲ್ಲಿ ತಂತ್ರಗಾರಿಕೆ ಅನ್ನೋದು ಜೀವನದಲ್ಲಿ ಇಲ್ಲ. ನನ್ನ ಉಳಿಸ್ಕೊಂಡಿರೋರೇ ನಮ್ಮ ಮತದಾರರು. ಯಾವತ್ತೂ ಚಾಮುಂಡೇಶ್ವರಿ ವಿಧಾನಸಭಾ ಕ್ಷೇತ್ರದಲ್ಲಿ ಸಣ್ಣ ಸಹಕಾರದಿಂದ ಹಿಡಿದು ಮಹಾಮಂಡಲದಿಂದ ಹಿಡಿದು ಜಿಲ್ಲಾ ಪರಿಷತ್ತು, ಅದೇ ರೀತಿ ಎಮ್ ಪಿನಲ್ಲೂ ಕೂಡ ಲೀಡ್ ಬಂದಿತ್ತು. ಮಹಾರಾಜನ್ ನಿಂತಾಗಲೇ ನನಗೆ ಇಲ್ಲೂ 2000 ಲೀಡ್ ಬಂದಿತ್ತು. ಯಾವತ್ತೂ ಚಾಮುಂಡೇಶ್ವರಿ ಕ್ಷೇತ್ರ ಜನ ಜಿ ಟಿ ದೇವಗೌಡನ ಸೋಲಕ್ಕೆ ಬಿಟ್ಟಿಲ್ಲ. ಅದರಿಂದ ಅದು ಯಾವುದು ಕೂಡ ನಾನು ತಲೆಗೆ ಹಾಕೊಳ್ಳಲ್ಲ. ಸರ್, ಈಗ ಕೊನೆಯದಾಗಿ ಮೈಸೂರು ಜಿಲ್ಲೆಯಲ್ಲಿ ಜೆ ಡಿ ಎಸ್ ಎಷ್ಟು ಪ್ರಾಬಲ್ಯವನ್ನು ಸಾಧಿಸುತ್ತೆ ಅಂತೀರಾ ಸರ್? ಮೈಸೂರು ಜಿಲ್ಲೆಯಲ್ಲಿ ನಾವು ಈಗ ಏನಿದ್ವಿ ಅದಕ್ಕಿಂತ ಹೆಚ್ಚು ಸ್ಥಾನ ಗಳಿಸ್ತೇವೆ. ಥ್ಯಾಂಕ್ ಯು. ಇದಿಷ್ಟು ಏನು ಜಿ ಡಿ ದೇವೇಗೌಡರ ಮಾತಾಗಿರ್ಬೋದು. ಚಾಮುಂಡೇಶ್ವರಿ ಕ್ಷೇತ್ರ ಜನ ನನ್ನ ಯಾವತ್ತೂ ಕೈ ಬಿಡೋಲ್ಲ, ಹೀಗಾಗಿ ನನ್ನ ಪರ ಜನ ಇದ್ದಾರೆ ಅಂತಕ್ಕಂಥದ್ದು ಜಿ ಡಿ ದೇವೇಗೌಡರ ಮಾತಾಗಿರ್ತಕ್ಕಂಥದ್ದು. ಕ್ಯಾಮರಾಮನ್ ಸತೀಶ್ ಜೊತೆ ಯಶಸ್ವಿ ಮಾವತ್ತು, ನ್ಯೂಸ್ ಒನ್ ಕನ್ನಡ, ಮೈಸೂರು.